that is the statistics in economics. Are you clear? Yes, student. Statistics is very important nowadays. So without statistics, we can't understand economics. Are you clear? Statistics plays very important role in economics. Are you clear? So today I am going to discuss the meaning of statistics and economic data, classification of statistics, statistical data, and importance of statistics in economics. Are you clear? First we are going to move meaning of statistics. Dear student, so what is statistics? So meaning of statistics in plural sense. Meaning of statistics in plural sense. Statistics refers to numerical fact systematically collected. Statistics refers to numerical facts systematically collected. Are you clear? So numerical qualitative data. So, vastugala athava manavara
it is very hot, very cold, and color, it is expressed in color. So these are all examples of qualitative data. Are you clear? Qualitative data, quantitative data. Are you understood? So now we are going to another important concept, that is the importance of statistics in economics. Are you clear? Importance of statistics in economics. Dear student, I am already told statistics is very important role. Statistics plays very important role. Without statistics, we can't understand economics also. That's why the statistics in economics is a very important concept. So, what are the importance? Let me discuss. First one, statistics helps to present economic facts. Statistics helps to present economic facts. ಆರ್ಥಿಕ ಸಂಗತಿಗಳನ್ನು ವ್ಯಕ್ತಪಡಿಸುವುದಕ್ಕೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಪ್ರೆಸೆಂಟ್ ಎಕ್ಸಾಕ್ಟ್ ಡೆಫಿನೆಟ್. ಸೊ ಇಟ್ ಈಸ್ ದ ಪ್ರೆಸೆಂಟ್ ಎಕ್ಸಾಕ್ಟ್ ಡೆಫಿನೆಟ್ ಫಾರ್ಮ್ ಅಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆರ್ಥಿಕ ಸಂಗತಿಗಳನ್ನು ವ್ಯಕ್ತಪಡಿಸುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಇಂದು ಮುಂಜಾನೆ ಎರಡು ವಾಹನಗಳು ಡಿಕ್ಕಿ ಹೊಡೆದು ಅಷ್ಟು ಸಾವಿರ ಅದು ಇಷ್ಟು ಸಾವಿರ ಅದು ಅಂತ ಹೇಳಿ, ಸೊ ಅಷ್ಟು ಇಷ್ಟು ಅಂತ ಯೂಸ್ ಮಾಡೋದಕ್ಕೆ, ಸೊ ಎರಡು ಸಾವಿರ ಸತ್ರು ಅಥವಾ ಮೂವರು ಸತ್ರು ನಾಲ್ಕು ಸತ್ರು ಎಕ್ಸಾಕ್ಟ್ ಆಗಿ ಇಂಥ ಪ್ಲೇಸಲ್ಲಿ ಇಷ್ಟೆಲ್ಲ ಸತ್ರು ಅಂತ ಹೇಳ್ತಾರಲ್ಲ, ಸೊ ಎಕ್ಸಾಕ್ಟ್ ಅಲ್ಲಿ ಕರೆಕ್ಟ್ ಫಾರ್ಮಲ್ಲಿ ಡೆಫಿನೆಟ್ ಫಾರ್ಮಲ್ಲಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂಥದ್ದು ಆರ್ಥಿಕ ಸಂಗತಿಗಳನ್ನು ವ್ಯಕ್ತಪಡಿಸುತ್ತೆ. ಸೊ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಟು ಪ್ರೆಸೆಂಟ್ ಎಕನಾಮಿಕ್ ಫ್ಯಾಕ್ಟ್ಸ್. ಸೊ ಇಟ್ ಇಸ್ ಅ ಮೇನ್ ಇಂಪಾರ್ಟೆನ್ಸ್, ಮೇನ್ ಅಡ್ವಾಂಟೇಜಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಅಸ್ ಟು ಸ್ಟಡಿ ರಿಲೇಶನ್ಶಿಪ್ ಬಿಟ್ವೀನ್ ಎಕನಾಮಿಕ್ ವೇರಿಯಬಲ್. ಅದಕ್ಕೆ ಸಮಡಿ ಎಕನಾಮಿಕ್ ವೇರಿಯಬಲ್, ಎಕನಾಮಿಕ್ ಅಂದರೆ ಆರ್ಥಿಕ ಚಲಕಗಳು, ಎಕನಾಮಿಕ್ ವೇರಿಯಬಲ್ ಅಂದರೆ ಆರ್ಥಿಕ ಚಲಕಗಳು. ಆರ್ಥಿಕ ಚಲಕಗಳು ಅಂತಾರೆ ಸಿಂಗು ಚೇಂಜ್ ಡೇಮೇಡ್ ಆಲ್ ಎಕನಾಮಿಕ್ ಆಲ್ ಎಕನಾಮಿಕ್ ವೇರಿಯಬಲ್ಸ್ ಆರ್ ಚೇಂಜ್ ಡೇಮೇಡ್. ಫಾರ್ ಎಕ್ಸಾಂಪಲ್, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ಸ್ ಅಸ್ ಟು ಸ್ಟಡಿ ರಿಲೇಶನ್ಶಿಪ್ ಬಿಟ್ವೀನ್ ಎಕನಾಮಿಕ್ ವೇರಿಯಬಲ್ಸ್. ಸೊ ವಿಚ್ ಆರ್ ದ ಎಕನಾಮಿಕ್ ವೇರಿಯಬಲ್? ಫಾರ್ ಎಕ್ಸಾಂಪಲ್, ಡಿಮ್ಯಾಂಡ್, ಪ್ರೈಸ್, ಸಪ್ಲೈ, ಕಾಸ್ಟ್, ಪ್ರಾಫಿಟ್, ದೀಸ್ ಆರ್ ಆಲ್ ಎಕನಾಮಿಕ್ ವೇರಿಯಬಲ್. ಸೊ ಅದರ ಸೊ ಮೆನಿ ವೇರಿಯಬಲ್ಸ್ ಆಲ್ಸೋ ದೇರ್. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್, ಡಿಮ್ಯಾಂಡ್, ಪ್ರೈಸ್, ಸಪ್ಲೈ, ಕಾಸ್ಟ್, ಪ್ರಾಫಿಟ್, ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ಎಕನಾಮಿಕ್ ವೇರಿಯಬಲ್. ಸೊ ದೀಸ್ ಎಕನಾಮಿಕ್ ವೇರಿಯಬಲ್ ರಿಲೇಶನ್ಶಿಪ್ ಕಂಪೇರ್ ಟು ಒನ್ ಅನದರ್. ಸೊ ಈ ಒಂದು ಡಿಮ್ಯಾಂಡ್, ಪ್ರೈಸು, ಸಪ್ಲೈ, ಕಾಸ್ಟು, ಪ್ರಾಫಿಟ್ಟು, ಸೊ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಸೊ ಈ ಒಂದು ಸಂಬಂಧಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಡಿಮ್ಯಾಂಡ್ ಪ್ರೈಸ್ ಸಂಬಂಧ ಇದೆ, ಪ್ರೈಸ್ ಸಪ್ಲೈಗೂ ಸಂಬಂಧ ಇದೆ, ಸಪ್ಲೈಗೂ ಕಾಸ್ಟ್ಗೂ ಸಂಬಂಧ ಇದೆ, ನೆಕ್ಸ್ಟ್ ಕಾಸ್ಟ್ ಪ್ರಾಫಿಟ್ಗೂ ಸಂಬಂಧ ಇದೆ. ಸೊ ಎಕನಾಮಿಕ್ ವೇರಿಯಬಲ್ಸ್ ಆರ್ ಇಂಟರ್ ರಿಲೇಶನ್ಶಿಪ್. ಅದಕ್ಕೆ ನೋಡಿ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಲ್ಲ, ಯಾವುದೋ ಒಂದು ಕೃಷಿಗೆ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಕೂಡ ಜಾಸ್ತಿ, ಡಿಮ್ಯಾಂಡ್ ಕಡಿಮೆ ಆದರೆ ಪ್ರೈಸ್ ಕಡಿಮೆ. ಅದೇ ಥರ ಪ್ರೈಸ್ ಇನ್ಕ್ರೀಸ್ ಆದರೆ, ಪ್ರೈಸ್ ಇನ್ಕ್ರೀಸ್ ಆದಾಗ ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ಥರ ಪ್ರೈಸ್ ಏನಾದರೂ ಜಾಸ್ತಿ ಆದರೆ, ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆ, ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದು ಕೂಡ ಕಾಸ್ಟ್, ಪ್ರಾಫಿಟ್, ಸಪ್ಲೈ, ಪ್ರೈಸ್, ಡಿಮ್ಯಾಂಡ್. ಸೊ ದಿಸ್ ಆರ್ ಆಲ್ ಎಕನಾಮಿಕ್ ವೇರಿಯಬಲ್, ಇವು ದಿಸ್ ಆರ್ ಆಲ್ ಇಂಟರ್ ರಿಲೇಶನ್ಶಿಪ್, ಒಂದಕ್ಕೊಂದು ಸಂಬಂಧ ಇದೆ. ಈ ಒಂದು ಸಂಬಂಧಗಳನ್ನು ರಿಲೇಶನ್ಶಿಪ್ನ ಅಧ್ಯಯನ ಮಾಡೋದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಆರ್ ಸೆಕೆಂಡ್. ನೆಕ್ಸ್ಟ್ ಥರ್ಡ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಅಸ್ ಟು ರಿಡ್ಯೂಸ್ ಸೊ ಮಾಸ್ ಡಾಟಾ ಇನ್ ಫ್ಯೂ ಫಿಗರ್ಸ್. ಒನ್ ಸೆಕೆಂಡ್, ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಅಸ್ ಟು ರಿಡ್ಯೂಸ್ ಮಾಸ್ ಡಾಟಾ, ರಿಡ್ಯೂಸ್ ಮಾಸ್ ಡಾಟಾ ಇನ್ ಫ್ಯೂ ಫಿಗರ್ಸ್. ದೊಡ್ಡ ಮಾಸ್ ದೊಡ್ಡ ದತ್ತಾಂಶಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಥವಾ ಕಡಿಮೆ ಆಗಿ ಮಾಡುತ್ತೆ ಅದು ಸ್ಟ್ಯಾಟಿಸ್ಟಿಕ್ಸ್. ಹೇಗೆ? ಫಾರ್ ಎಕ್ಸಾಂಪಲ್, ಪಿ ಸಿ ಐ ಗೊತ್ತಾಗುತ್ತಲ್ಲ, ಪರ್ ಕ್ಯಾಪಿಟಲ್ ಇನ್ಕಮ್. ಪಿ ಸಿ ಐ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್.
Thank you.